ವಾಹನ ಚಾಲಕರು ಕೋವಿಡ್ ಪರಿಹಾರದ ಹಣ ಪಡೆಯುವುದು ಹೇಗೆ? ನಮಸ್ಕಾರ ಗೆಳೆಯರೇ, ಕರ್ನಾಟಕದ ಸರ್ಕಾರದ ವತಿಯಿಂದ ಕೋವಿಡ್ ಸಂಕಷ್ಟಕ್ಕೆ ಸಿಲುಕಿರುವ ವಾಹನ ಚಾಲಕರಿಗೆ ಪರಿಹಾರ ಹಣ 3000 ರು ನೀಡುವ ಪ್ರಕ್ರಿಯೆಗೆ ಇಂದು ಚಾಲನೆ ದೊರೆತಿದೆ. ಈ ಪರಿಹಾರ ಹಣ ಪಡೆಯುವುದು ಹೇಗೆ, ಹೇಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕು ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ತಿಳಿಸುತ್ತಿದ್ದೇವೆ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಗೆಳೆಯರೇ, ನೀವು ವಾಹನ ಚಾಲಕರಾಗಿದ್ದರೆ ರಾಜ್ಯ ಸರ್ಕಾರದಿಂದ ಕೊಡುತ್ತಿರುವ ಕೋವಿಡ್ ಸಂಕಷ್ಟದ ಪರಿಹಾರ 3000 ರು ಹಣವನ್ನು ಪಡೆಯಬಹುದು. ಅದಕ್ಕಾಗಿ ನೀವು ಕರ್ನಾಟಕ ಸರ್ಕಾರ ಸೂಚಿಸಿರುವ ವೆಬ್ಸೈಟ್ಗೆ ಭೇಟಿ ನೀಡಬೇಕು. ನೀವು ಮೊಬೈಲ್ನಲ್ಲಿಯೂ ಸಹ ಅರ್ಜಿ ಸಲ್ಲಿಸಬಹುದು. ಆನ್ಲೈನ್ ಪ್ರವೇಶಿಸುವ ಮೊದಲು ನೀವು 4 ಮುಖ್ಯವಾದ ದಾಖಲೆಗಳನ್ನು ಸಿದ್ಧಪಡಿಸಿಕೊಂಡಿರಬೇಕು. ಅವು ಯಾವುವು ಎಂದರೆ ಆಧಾರ್ ಕಾರ್ಡ್, ಡಿಎಲ್, ಆರ್ಸಿ ಬುಕ್, ಬ್ಯಾಂಕ್ ಪಾಸ್ಬುಕ್. ಮೊದಲು ನೀವು ಗೂಗಲ್ ಸರ್ಚ್ನಲ್ಲಿ ಸೇವಾ ಸಿಂಧು ಎಂದು ಟೈಪ್ ಮಾಡಿ. ಆಗ ಸೇವಾ ಸಿಂಧು ಪೋರ್ಟಲ್ ಕಾಣಿಸುತ್ತದೆ. ಅಲ್ಲಿ ಸೇವಾ ಸಿಂಧು ಮೇಲೆ ಕ್ಲಿಕ್ ಮಾಡಿ. ಆನಂತರ ನಿಮಗೆ ಸೇವಾ ಸಿಂಧು ವೆಬ್ಸೈಟ್ನ ಸಂಪೂರ್ಣ ಪೇಜ್ ಓಪನ್ ಆಗುತ್ತದೆ. ಅಲ್ಲಿ ಕೋವಿಡ್-19 ಎರಡನೇ ಅಲೆಯ ತೀವ್ರತೆಯ ಹಿನ್ನೆಲೆಯಲ್ಲಿ ಆಟೋರಿಕ್ಷಾ ಚಾಲಕರು, ಟ್ಯಾಕ್ಸಿ ಚಾಲಕರು, ಮ್ಯಾಕ್ಸಿ ಕ್ಯಾಬ್ ಚಾಲಕರಿಗೆ ಪರಿಹಾರ ವಿತರಣೆ ನೀವು ಎಂಬ ಸಂದೇಶ ಕಾಣಿಸುತ್ತದೆ. ಅದರ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತದೆ. ಅದರಲ್ಲಿ ಕೇಳಿರುವ ವಿವರಗಳನ್ನು ಭರ್ತಿ ಮಾಡಬೇಕು. ನೆನಪಿರಲಿ ಗೆಳೆಯರೆ, ಈ ಅರ್ಜಿ ಫಾರ್ಮ್ ಅನ್ನು ಇಂಗ್ಲಿಷ್ ಭಾಷೆಯಲ್ಲಿಯೇ ಭರ್ತಿ ಮಾಡಬೇಕು ಎಂದು ನಿಯಮವಿದೆ. ಮೊದಲಿಗೆ ನೀವು ನಿಮ್ಮ ಹೆಸರನ್ನು ಟೈಪ್ ಮಾಡಬೇಕು. ನಿಮ್ಮ ಹೆಸರನ್ನು ಆಧಾರ್ ಕಾರ್ಡ್ನಲ್ಲಿ ಇರುವಂತೆಯೇ ಭರ್ತಿ ಮಾಡಬೇಕು. ಆನಂತರ ಆಧಾರ್ ಸಂಖ್ಯೆ, ಪರಿಹಾರ ನಿಧಿ ಪಡೆಯುವ ವರ್ಷ, ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕು. ಈ ಮೊಬೈಲ್ ನಂಬರ್ಗೆ OTP ಬರುತ್ತದೆ, ಅದನ್ನು ಸಹ ಎಂಟ್ರಿ ಮಾಡಬೇಕು. ಆನಂತರ ಪ್ರಸ್ತುತ ವಿಳಾಸವನ್ನು ನಮೂದಿಸಬೇಕು. ಆಧಾರ್ ಮಾಹಿತಿ ದೃಢೀಕರಣಕ್ಕೆ ಎಸ್ಗೆ ಮಾರ್ಕ್ ಮಾಡಬೇಕು. ಮುಂದಿನ ಕಾಲಂನಲ್ಲಿ ಚಾಲನೆಗೆ ಸಂಬಂಧಪಟ್ಟ ವಿವರಗಳನ್ನು ಭರ್ತಿ ಮಾಡಬೇಕು. ಅಲ್ಲಿ ನಿಮ್ಮ DL ನಂಬರ್, DL ವ್ಯಾಲಿಡಿಟಿ ಡೇಟ್ ನಮೂದಿಸಬೇಕು. DL ಇರುವಂತೆ ನಿಮ್ಮ ಹೆಸರನ್ನು ಮತ್ತೊಮ್ಮೆ ಟೈಪ್ ಮಾಡಬೇಕು. ಮುಂದೆ ನೀವು ಬ್ಯಾಡ್ಜ್ ನಂಬರ್, ವಾಹನದ ವರ್ಗ ನಮೂದಿಸಬೇಕು. ಮುಂದಿನ ಕಾಲಂನಲ್ಲಿ ನೀವು ಲಾಕ್ಡೌನ್ಗಿಂತ ಮುಂಚೆ ಚಲಾಯಿಸುತ್ತಿದ್ದ ವಾಹನದ ವಿವರಗಳನ್ನು ಭರ್ತಿ ಮಾಡಬೇಕು. ಅಲ್ಲಿ ವಾಹನ ಸಂಖ್ಯೆಯನ್ನು ವಿಥೌಟ್ ಸ್ಪೇಸ್ ಎಂಟ್ರಿ ಮಾಡಬೇಕು. ಆನಂತರ ಚಾಸಿಸ್ ಸಂಖ್ಯೆಯನ್ನು ನಮೂದಿಸಬೇಕು. RC ಕಾರ್ಡ್ನಲ್ಲಿರುವ ಹೆಸರು, ವಾಹನದ ವರ್ಗ, ಆಸನದ ಸಾಮರ್ಥ್ಯ, ವ್ಯಾಲಿಡಿಟಿ ಡೇಟ್ ಭರ್ತಿ ಮಾಡಬೇಕು. ಇದಾದ ನಂತರ ನಿಮ್ಮ ಬ್ಯಾಂಕ್ನ ವಿವರಗಳನ್ನು ಭರ್ತಿ ಮಾಡಬೇಕು. ಅಲ್ಲಿ ನೀವು ನಿಮ್ಮ ಹೆಸರು, ಬ್ಯಾಂಕ್ನ ಹೆಸರು, ಶಾಖೆ, ಬ್ಯಾಂಕ್ ಅಕೌಂಟ್ ನಂಬರ್, ಬ್ಯಾಂಕ್ IFSC ಕೋಡ್ ನಮೂದಿಸಬೇಕು. ಇದಾದ ನಂತರ ಎರಡು ಘೋಷಣೆಗಳಿಗೆ ಎಸ್ ಎಂದು ಕ್ಲಿಕ್ ಮಾಡಬೇಕು. ಕೊನೆಗೆ ಅಲ್ಲಿ ಕೊಟ್ಟಿರುವ ಕ್ಯಾಪ್ಚಾ ಬಾಕ್ಸ್ನಲ್ಲಿ ಅದೇ ರೀತಿ ಟೈಪ್ ಮಾಡಿ ಸಬ್ಮಿಟ್ ಮಾಡಬೇಕು. ಹಾಗೆ ಮಾಡಿದಾಗ ಅದು ಸಬ್ಮಿಟ್ ಆದ ತಕ್ಷಣ ನಿಮಗೆ ರಸೀದಿ ದೊರೆಯುತ್ತದೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಮುಂದಿನ ರೆಫರೆನ್ಸ್ಗೆ ಬಳಸಬಹುದು. ಹೀಗೆ ನೀವು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿದ ಮೇಲೆ ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲಿಸಿ ನಿಮ್ಮ ಅಕೌಂಟ್ಗೆ ನೇರವಾಗಿ ಪರಿಹಾರದ ಹಣವನ್ನು ಸಂದಾಯ ಮಾಡುತ್ತಾರೆ. ಸದ್ಯದಲ್ಲಿ ವಾಹನ ಚಾಲಕರಿಗೆ ಮಾತ್ರ ಪರಿಹಾರದ ಹಣ ನೀಡಲು ಅರ್ಜಿ ಆಹ್ವಾನಿಸಲಾಗಿದ್ದು, ಮುಂದೆ ಇತರ ವರ್ಗದವರಿಗೆ ಪರಿಹಾರ ನೀಡಲು ಅರ್ಜಿ ಆಹ್ವಾನಿಸುವ ನಿರೀಕ್ಷೆ ಇದೆ. ಗೆಳೆಯರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿ.